ಹೆಲ್ಲೋ ಗೈಸ್, ಈಗ ನನ್ನಿಂದ ನೋಡ್ತಾ ಇದ್ದೀರಲ್ಲ, ಇದು ಉದಯ್ಪುರ್ನ ಸಿಟಿ ಪ್ಯಾಲೇಸು. ಇಂಡಿಯಾದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಪ್ಯಾಲೇಸ್ ಇದು. ಫಸ್ಟ್ ಪ್ಯಾಲೇಸು ನಮ್ಮ ಕರ್ನಾಟಕದ ನಮ್ಮ ಮೈಸೂರಿನ ನಮ್ಮ ಮೈಸೂರು ಪ್ಯಾಲೇಸು, ಅದು ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಪ್ಯಾಲೇಸು. ಆ ಪ್ಯಾಲೇಸ್ನ ನೀವು ಸುಮಾರು ಜನ ನೋಡಿರ್ತೀರಾ. ಅದು ಬಿಟ್ಟರೆ ಸೆಕೆಂಡು ಈ ಪ್ಯಾಲೇಸು, ಈ ಉದಯ್ಪುರ್ ಸಿಟಿ ಪ್ಯಾಲೇಸು. ಈ ಪ್ಯಾಲೇಸು ಬಿಲ್ಡ್ ಆಗೋಕ್ಕೆ ಶುರುವಾಗಿದ್ದು 1555 ಕಂಪ್ಲೀಟ್ ಆಗಿದ್ದು 1955. ಸೊ ಇಷ್ಟು ವರ್ಷಗಳ ಕಾಲ ಈ ಪ್ಯಾಲೇಸ್ನ ಬಿಲ್ಡ್ ಮಾಡಿದ್ದಾರೆ. ಬರೀ ಒಂದು ರಾಜ ಮಾತ್ರ ಕಟ್ಟಿಲ್ಲ, ನಿಂತ್ಕೊಂಡು 22 ರಾಜರು ಸತತವಾಗಿ ವರ್ಷಾನುಗಟ್ಟಲೆ ಪರಿಶ್ರಮ ಪಡ್ತಾ ಇಷ್ಟು ದೊಡ್ಡದಾಗಿರುವಂಥ ಪ್ಯಾಲೇಸು ನಿರ್ಮಾಣ ಆಗಿದೆ. ತುಂಬಾ ಅದ್ಭುತವಾಗಿರುವಂತ ಪ್ಯಾಲೇಸ್. ಈ ಪ್ಯಾಲೇಸ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಪ್ಯಾಲೇಸ್ ನ ಎಂಟ್ರೆನ್ಸು, ಪ್ಯಾಲೇಸ್ಗೆ ಈಗ ಎಂಟ್ರಿ ಆಗ್ತಾ ಇದ್ದೀವಿ. ವಾ, ಸ್ಟಾರ್ಟಿಂಗ್ ಈ ಎಂಟ್ರಿ ಆದರೆ ಈ ಪ್ಯಾಲೇಸ್ಗೆ ಈ ಗಣೇಶ ಮೂರ್ತಿ ಸಿಗುತ್ತೆ. ಈ ಗಣೇಶ ಮೂರ್ತಿ 400 ವರ್ಷಗಳ ಹಳೆಯ ಗಣೇಶನ ಮೂರ್ತಿ ಇದು. ವಾ, ಅದ್ರ ಪಕ್ಕನೇ ಲಕ್ಷ್ಮೀ ಮೂರ್ತಿ, ಇದು ಅಷ್ಟೇ. ಇದನ್ನು 400 ವರ್ಷಗಳ ಹಳೆಯ ಮೂರ್ತಿ. ವಾ, ಪ್ಯಾಲೇಸ್ನ ಹಂಗೆ ಒಳಗಡೆ ಎಂಟ್ರಿ ಆದರೆ ಇಲ್ಲಿ ನಾವು ನೋಡ್ಬೋದು ಮಹಾರಾಣ ಪ್ರತಾಪ್ ಸಿಂಗ್ನ ಗ್ಯಾಜೆಟ್ಸ್ಗಳಿವೆಲ್ಲ, ಕವಚಗಳು ನೋಡಿ, ಕತ್ತಿ, ಈ ಕವಚ, ಈ ಡಾಲು, ಇದೆಲ್ಲ ಸೇರಿದ್ರೆ 35 ಕೆಜಿ ಹೊತ್ಕೊಂಡು ಮಹಾರಾಣ ಪ್ರತಾಪ್ ಸಿಂಗು ಯುದ್ಧ ಮಾಡ್ತಾಯಿದ್ರು. ಅವರಂತೂ ಅವಾಗಿನ ಕಾಲಕ್ಕೆ ಬಾಹುಬಲಿ ಅವರು. ಲಕ್ಕುಕ ಕುಂಡಿದು. ಇದರ ಸ್ಪೆಷಾಲಿಟಿ ಏನು ಅಂದರೆ, ಈ ಇಷ್ಟು ದೊಡ್ಡ ಕುಂಡನ ಒಂದೇ ಮಾರ್ಬಲಲ್ಲಿ ಕೆತ್ತೆ ಮಾಡಿದ್ದಾರೆ. ಇಷ್ಟು ದೊಡ್ಡದಾಗಿದೆ ನೋಡಿ, ಇದು ಒಂದೇ ಕಲ್ಲಲ್ಲಿ ಸ್ಕಲ್ಪ್ಚರ್ ಮಾಡಿರೋದು. ಇಷ್ಟು ದೊಡ್ಡ ಕುಂಡನ ಇದು. ಆದರೆ ಇದೇನು ಸ್ನಾನ ಮಾಡೋಕ್ಕಲ್ಲ, ಕೋಟೆಗೆ ಹೊಸ ಹೊಸ ರಾಜ ಸೃಷ್ಟಿ ಆಗ್ತಾ ಇದ್ರಲ್ಲ, ಆ ಹೊಸ ಹೊಸ ರಾಜ ಆಗಿದ್ದಂಥ ಖುಷಿಲಿ ಇದ್ರ ತುಂಬ ಬೆಳ್ಳಿ ಕಾಯಿನ್ನ ತುಂಬಿಸ್ಬಿಡ್ತಾ ಇದ್ರು. ಆ ತುಂಬಿಸಿದಂಥ ಬೆಳ್ಳಿ ಕಾಯಿನ್ಸ್ನ ಎತ್ತಿ ಅಲ್ಲಿ ಒಂದು ಬಾಲ್ಕನಿ ಇದೆ ನೋಡಿ, ಆ ಬಾಲ್ಕನಿ ಮೇಲೆ ರಾಜ ನಿಂತ್ಕೊಂಡು ಅಲ್ಲಿಂದ ಎರ್ಚ್ತಾ ಇದ್ರು ಜನಗಳಿಗೆ. ಇವಾಗ ಪೊಲಿಟಿಷಿಯನ್ಸ್ MLAಗಳೆಲ್ಲ ಗೆದ್ರೆ ಬಾಡೂಟ ಹಾಕ್ಸ್ತಾರಲ್ಲ, ಹಂಗೆ ಅವಾಗ ರಾಜರು ಬೆಳ್ಳಿ ಕಾಯಿನ್ನ ಜನಗಳಿಗೆ ಎಸಿತಾ ಇದ್ರು ರಾಜ ಆಗಿದ್ದಂಥ ಖುಷಿಲಿ. ನಾನೇನು ಸ್ಟ್ರೈಟ್ ಇಲ್ಲ, ಆದರೆ ನನಗಿಂತ ಚಿಕ್ಕದ ಮಾಡಿಬಿಟ್ಟಿದ್ದಾರೆ ಈ ವಾಸ್ಕಲ್ಲು. ಪ್ಯಾಲೇಸ್ ಎಲ್ಲ ದೊಡ್ಡ ದೊಡ್ಡದಾಗಿದೆ, ಆದರೆ ಈ ಥರ ಎಂಟ್ರಿ ಪಾಯಿಂಟ್ಗಳು ಮಧ್ಯ ಮಧ್ಯ ಎಲ್ಲ ಚಿಕ್ಕ ಚಿಕ್ಕದಾಗಿದೆ. ಯಾಕೆ ಚಿಕ್ಕ ಚಿಕ್ಕದಾಗಿದೆ ಅಂತಂದರೆ, ಅವಾಗಿನ ಕಾಲದಲ್ಲೆಲ್ಲ ಎನಿಮೀಸ್ಗಳೆಲ್ಲ ಬರ್ತಾಯಿದ್ರಲ್ಲ, ಆಗಿನ ಕಾಲದಲ್ಲಿ ದೊಡ್ಡ ದಪ್ಪವಾಗಿ ಉದುವಾಗಿರ್ತಾಯಿದ್ರು. ಆವಾಗ ಈ ಥರ ತಲೆ ಬಗ್ಗಿಸ್ಕೊ ಬರಬೇಕಾಗಿತ್ತು. ತಲೆ ಬಗ್ಗಿಸ್ಕೊ ಬರೋವಾಗ ಪಕ್ಕದಲ್ಲಿದ್ದಂಥ ಆರ್ಮಿಯವರು ಅವ್ರ ತಲೆನ ಕತ್ತರಿಸ್ಬಿಡ್ತಾಯಿದ್ರು. ಆವಾಗ ಇಲ್ಲಿಂದ ಯಾರ್ಯಾರು ಎಂಟ್ರಿ ಆಗ್ತಾಯಿದ್ರು ಆರ್ಮಿ ಎನಿಮಿಗಳು, ಅವ್ರ ತಲೆಯೆಲ್ಲ ಫಸ್ಟ್ ಕಟ್ ಆಗ್ತಾಯಿತ್ತು ನೋಡಿ. ಇದೆಲ್ಲ ರಾಜನ ಎಮರ್ಜೆನ್ಸಿ ಗೇಟ್ಗಳು, ಈಗ ಕ್ಲೋಸ್ ಮಾಡಿದ್ದಾರೆ, ತಟ್ಟಿದ್ರೂ ಓಪನ್ ಮಾಡಲ್ಲ ಯಾರು. ಇದು ನೋಡಿ, ಇದು ವಾಚ್ ಟವರ್. ಇದು ಆರ್ಮಿಯವರು ವಾಚ್ ಮಾಡ್ತಾ ಇರ್ತಾರೆ ಎನಿಮಿಗಳನ್ನ, ಯಾರಾದರೂ ಬರ್ತಾರಾ ಅಂತ. ವಾಚ್ ಟವರ್ಸ್ ನಾವು ನೋಡ್ತಾ ಇದ್ರೆ ಪ್ಯಾಲೇಸ್ನ ಮೂಲ ಮೂಲೆಯಲ್ಲಿ ಇದ್ದೀವಿ ನಾವು ಅಂತ. 4 ಮೂಲೆಗಳಲ್ಲಿ 4 ವಾಚ್ ಟವರ್ಸ್ ಹಾಕಿದ್ದಾರೆ. ಈಗಿರುವಂಥ ನಿಬ್ಬ ನಿಬ್ಬಿಗಳೆಲ್ಲ ಒಂದೊಂದು ಸೆಕೆಂಡಲ್ಲೇ ವಾಟ್ಸಪ್ಪಲ್ಲಿ ಹಂಗೆ ಮೆಸೇಜು ಶೇರ್ ಮಾಡ್ಕೋತಾ ಇರ್ತಾರೆ. ಇವನ್ಗೆ ಅವಳು, ಅವನಿಗೆ ಇವನು, ಈಗೇನೋ ವಾಟ್ಸಪ್ ಇದೆ, ಆರಾಮಾಗಿ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಂಡ್ಬಿಡ್ಬೋದು ಒಂದೇ ಸೆಕೆಂಡಲ್ಲಿ. ಆದರೆ ಅದಕ್ಕಿಂತ ಮುಂಚೆ ಪೋಸ್ಟ್ಮ್ಯಾನ್ಸ್ಗಳಿದ್ರು, ಅದಕ್ಕಿಂತ ಮುಂಚೆ ಪೇಜರ್ ಇತ್ತು, ಅದಕ್ಕಿಂತ ಮುಂಚೆ ಏನಿತ್ತು, ಅದಕ್ಕಿಂತ ಮುಂಚೆ ಪಿಜನ್ಗಳಿತ್ತು, ಕಬೂತರ್. ಇಲ್ಲಿಂದ ಲೆಟ್ರ್ಗಳು ಏನಾದರೂ ಬೇರೆ ಕಿಂಗ್ಡಮ್ಗಳಿಗೆ ಏನಾದರೂ ಬೇರೆ ಏನಾದರೂ ವಿಷಯ ಮುಟ್ಟಿಸ್ಬೇಕಾಗಿತ್ತು ಅಂತಂದರೆ, ಲೆಟ್ರ್ ಬರೆದ್ಬಿಟ್ಟು ಪಿಜನ್ಗಳ ಕಾಲಿಗೆ ಕಟ್ಬಿಟ್ಟು ಬೇರೆ ಕಿಂಗ್ಡಮ್ಗೆ ಕಳಿಸ್ಬಿಡ್ತಾಯಿದ್ರು. ಆವಾಗ ಆ ಪಿಜನ್ನು ಆ ಲೆಟ್ರನ್ನ ಅಲ್ಲಿ ಕೊಟ್ಬಿಟ್ಟು ತಿರ್ಗಾ ವಾಪಸ್ ಬಂದು ಈ ಕೇಜಲ್ಲೇ ಕುಂತ್ಕೊಳ್ಳೋದು. ಆ ಥರ ಟ್ರೈನ್ ಮಾಡಿದ್ರು ಪಿಜನ್ಸ್ಗಳನ್ನ. ಪಿಜನ್ ಒಂಥರ ಪೋಸ್ಟ್ಮ್ಯಾನ್ ಕೆಲಸ ಮಾಡ್ತಾ ಇತ್ತು ಆವಾಗ. ಮತ್ತು ನನ್ನ ಸುತ್ತ ನೋಡಿದ್ರೆ ಇದು ವಾಡಿ ಮೆಹಲ್. ಇದು ಪ್ಯಾಲೇಸ್ನ 4 ಫ್ಲೋರ್. ಇದು 4 ಫ್ಲೋರಲ್ಲಿ ಮರ ಗಿಡ ಎಲ್ಲ ಬೆಳೆದ್ಬಿಟ್ಟಿದೆ. ಹೆಂಗಿದು ಸಾಧ್ಯ? ಇದಂತೂ ಅಸಾಧ್ಯ ಅಲ್ವಾ? ನಾನಿರೋದು ಒಂದು ಬೆಟ್ಟದ ಮೇಲೆ, ಒಂದು ಮೌಂಟೇನ್ ಮೇಲೆ. ಆ ಮೌಂಟೇನ್ನ ವಿಸ್ತೀರ್ಣ ನೋಡಿ ಎಷ್ಟಿದೆ ನೋಡಿ. ಅಲ್ಲಿಂದ ಅಷ್ಟು ದೂರ 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 ಅಲ್ಲಲ್ಲಲ್ಲಲ್ಲಲ್ಲಿ ಹೋಗಿ ಫುಲ್ಲು ಮೌಂಟೇನ್. ಎಲ್ಲೆಲ್ಲಿ ಆ ಮೌಂಟೇನ್ ಸುತ್ತ ಈ ಥರ ಕಾರಿಡಾರ್ಗಳನ್ನ ಕಟ್ಟಿದ್ದಾರೆ, ಮತ್ತು ಕಾರಿಡಾರ್ಗಳ ಮಧ್ಯ ಮರನ ಹಾಕ್ಸಿದ್ದಾರೆ. ಈ ಪ್ಯಾಲೇಸ್ನ ಆಚೆಯಿಂದ ನೋಡೋವಾಗ ಪ್ಯಾಲೇಸ್ ಮೇಲೆ ಮರ ಗಿಡ ಎಲ್ಲ ಬೆಳೆದ್ಬಿಟ್ಟಿದೆ ಅಂತ ಅನಿಸುತ್ತೆ. ಮತ್ತು ಪ್ಯಾಲೇಸು ನೋಡೋಕ್ಕೊಂಥರ ಚೆನ್ನಾಗಿ ಕಾಣಿಸುತ್ತೆ. ರಾಜಸ್ಥಾನಿಗಳು ಸೇಟುಗಳೆಲ್ಲ ಹೋಲಿ ಸಖತ್ತಾಗಿ ಆಡ್ತಾರೆ ಅವರು. ಈ ಬಾತು ಟಬ್ಬಲ್ಲೆಲ್ಲ ಚೆಂದಾಗಿ ಹೋಲಿ ಕಲರ್ ಹಾಕ್ಬಿಟ್ಟು ರಾಜ ಇಲ್ಲಿ ಹೋಲಿ ಆಡ್ತಾಯಿದ್ರು. ಇಷ್ಟು ದೊಡ್ಡ ಬಾತಿಂಗ್ ಟಬ್ಬು ರಾಜಂಗೆ ಮಾತ್ರ, ರಾಜ ಯಾರ್ಯಾರು ಆಗ್ತಾರೋ ಅವ್ರಿಗೆ ಪುಣ್ಯ. ವಾಟ್ರ್ ಫೌಂಟೇನು. ಮತ್ತು ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಹೇಳ್ತೀನಿ ನೋಡಿ, ಇಲ್ಲಿ ಮಹಾರಾಣ ಫತೇ ಸಿಂಗ್ ಇವರು, ಇವ್ರ ಬಗ್ಗೆ ಹೇಳಬೇಕು ಅಂದರೆ ಇವರಂತೂ ಗಟ್ಟಿಯಾದಂಥ ಗುಂಡಿಗೆ ಇಟ್ಕೊಂಡಿದ್ದವರು.
ಯಾಕಂದ್ರೆ ಬ್ರಿಟಿಷರು ಯಾವಾಗ ರಾಜರ ರಾಜರುಗಳ ಮಧ್ಯೆ ತಂದಿಡ್ತಾ ಇದ್ರು ಅವಾಗ ರಾಜರ ರಾಜರ ಮಧ್ಯೆ ತಂದಿಟ್ಬಿಟ್ಟು ಅವಾಗಲೇ ಇಂಡಿಯಾದಲ್ಲಿ ಸುಮಾರು ಉನ್ನತಕ್ಕೆ ಹೋಗ್ಬಿಟ್ಟಿದ್ರು ಬ್ರಿಟಿಷ್ ಅವರು. ಅವಾಗ ಏನು ಮಾಡ್ತಾ ಇದ್ರು ಬ್ರಿಟಿಷರು ಅವಾಗ ಅವಾಗ ಎಲ್ಲ ರಾಜರುಗಳನ್ನ ಮೀಟಿಂಗ್ಗೆ ಕೂಗ್ತಾ ಇದ್ರು. ಮೀಟಿಂಗ್ಗೆ ಕೂಗುವಾಗ ಈ ಥರ ನೋಡಿ ಈ ಥರ ಚೇರ್ಸ್ಗಳನ್ನ ಇಡ್ತಾ ಇದ್ರು ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ರಾಜರ ಯೋಗ್ಯತೆಗೆ ತಕ್ಕ ಹಾಗೆ ದೊಡ್ಡದು ಚಿಕ್ಕದು ಡೈಮಂಡ್ದು ಚಿನ್ನದ್ದು ಬೆಳ್ಳಿದು ಮರದ್ದು ಎಲ್ಲ ರಾಜರುಗಳು ಹೋಗಲೇಬೇಕಾಗಿತ್ತು. ಆದರೆ ಮಹಾರಾಣ ಫತೇ ಸಿಂಗ್ ಮಾತ್ರ ಹೋಗ್ತಾ ಇರಲಿಲ್ಲ. ಇಡೀ ಇಂಡಿಯಾದ ರಾಜರುಗಳಲ್ಲೆಲ್ಲ ಮಹಾರಾಜ ಫತೇ ಸಿಂಗ್ ಮಾತ್ರ ಬ್ರಿಟಿಷರು ಕೂಗಿದ್ರೆ ಹೋಗ್ತಾ ಇರಲಿಲ್ಲ. ಬ್ರಿಟಿಷರು ಬಂದಾಗ ತಲೆ ಬಗ್ಸಿ ನಮಸ್ಕಾರ ಮಾಡ್ತಾ ಇರಲಿಲ್ಲ. ಇವ್ರಿಗಂತೂ ತುಂಬ ಗಟ್ಟಿ ಗುಂಡಿಗೆ. ಜೋಧ್ಪುರ್ ಬ್ಲೂ ಸಿಟಿ, ಜೈಪುರ್ ಪಿಂಕ್ ಸಿಟಿ, ಹಾಗೆ ಈ ಉದಯ್ಪುರ್ ವೈಟ್ ಸಿಟಿ. ವೈಟ್ ಸಿಟಿ ಹೆಂಗೆ ಅಂದರೆ ನೋಡಿ ಎಲ್ಲ ಮನೆಗಳು ವೈಟ್ ಕಲರು. ಆದರೆ ಈಗ ಜನಗಳು ಆಲ್ರೆಡಿ ಕಲರ್ ಚೇಂಜ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಆಲ್ಮೋಸ್ಟ್ ಎಲ್ಲ ಮನೆಗಳು ವೈಟ್ ಕಲರಲ್ಲೇ ಇದೆ. ಇದು ಟಗ್ ಆಫ್ ವಾರ್ ಆಗ್ತಾ ಇದೆ ಆನೆಗಳ ಮಧ್ಯೆ ನೋಡಿ ಒರಿಜಿನಲ್ ಫೋಟೋ ಇದು. 1951 ತೆಗೆದಿರುವಂಥ ಒರಿಜಿನಲ್ ಫೋಟೋ ಇದು. ಆನೆ ಸೊಂಡಲುಗಳನ್ನ ಲಾಕ್ ಮಾಡಿ ಟಗ್ ಆಫ್ ವಾರ್ ಬಿಡ್ತಾ ಇದ್ರು. ಯಾ ಆನೆ ಗೋಡೆಗೆ ಟಚ್ ಆಗ್ತಿತ್ತು ಆ ಆನೆ ಸೋತಂಗೆ. ಇದು ಒರಿಜಿನಲ್ ಫೋಟೋ. ಅಲ್ಲೊಂದು ಗೋಡೆ ಕಾಣ್ತಾ ಇದೆ ನೋಡಿ, ಅದೇ ಮೇನ್ ಗೋಡೆ, ಟಗ್ ಆಫ್ ವಾರ್ ಗೋಡೆ. ಈ ಕಡೆ ಒಂದಾನೆ, ಆ ಕಡೆ ಒಂದಾನೆ, ಮಧ್ಯ ಸೊಂಡ್ಲು ಲಾಕ್ ಮಾಡಿ ಯಾ ಆನೆ ಗೋಡೆ ಟಚ್ ಮಾಡ್ತಾ ಇತ್ತು ಆವಾಗ ಆ ಆನೆ ಸೋತಂಗೆ. ಇವಾಗ ಏನಾದರೂ ಈ ಥರ ಆನೆಗಳ ಮಧ್ಯೆ ಟಗ್ ಆಫ್ ವಾರ್ ಮಾಡಿದ್ರೆ ಪ್ರಾಣಿ ದಯ ಸಂಘದವ್ರು ಕೇಸ್ ಹಾಕ್ಬಿಡ್ತಾರೆ. ಹುಷಾರಾಗಿರಿ, ಟಗ್ ಆಫ್ ವಾರ್ ಎಲ್ಲ ಮಾಡಿಸ್ಬೇಡಿ ಆನೆಗಳ ಕೈಲಿ. ಮೇಲಿಂದ ನೋಡಿದ್ರೆ ಇದೊಳ್ಳೆ ಕ್ರೂಸರ್ ಶಿಪ್ ಕಂಡಂಗೆ ಕಾಣಿಸುತ್ತೆ ಇದು, ಈ ಪ್ಯಾಲೇಸು. ಮತ್ತು ಅರ್ಧ ಭಾಗ ಪ್ಯಾಲೇಸ್ ಆಲ್ರೆಡಿ ಕಮರ್ಷಿಯಲೈಸ್ಡ್ ಆಗಿಬಿಟ್ಟಿದೆ. ಇದು ಹೋಟೆಲ್ಗಳಿಗೆ ಎಲ್ಲ ಬಾಡಿಗೆ ಕೊಟ್ಬಿಟ್ಟಿದ್ದಾರೆ. ನಾವು ನೀವೆಲ್ಲ ಈಗ ಏನೇನು ನೋಡ್ತಾ ಇದ್ದೀವಿ, ಅದು ಆ ಪಾರ್ಟು, ಇಷ್ಟು ಪಾರ್ಟ್ ಇದೆ ನೋಡಿ, ಅದು ಈ ಪಾರ್ಟ್ ಇಷ್ಟು ಪಾರ್ಟ್, ಇಷ್ಟು ಪಾರ್ಟ್ ಮ್ಯೂಸಿಯಂ ಆಗಿಬಿಟ್ಟಿದ್ದಾರೆ. ಇನ್ನೆಲ್ಲ ಆಲ್ಮೋಸ್ಟ್ ಕಮರ್ಷಿಯಲೈಸ್ಡ್ ಆಗಿಬಿಟ್ಟಿದೆ. ನೀವು ಬೇಕಾದರೆ ನಿಮ್ಮ ಮದುವೆ ಸಮಾರಂಭಗಳು, ರಾಮಕಾರಣ, ಮುಂಜಿ ಎಲ್ಲ ಈ ಪ್ಯಾಲೇಸ್ನ ಬಾಡಿಗೆ ತಗೊಂಡು ನೀವು ಇಲ್ಲಿ ಮಾಡ್ಕೊಬೋದು ಈ ಪ್ಯಾಲೇಸಲ್ಲಿ. ಆದರೆ ಮೈಸೂರು ಪ್ಯಾಲೇಸಲ್ಲಿ ಹಂಗೆ ಬಿಟ್ಟಿಲ್ಲ, ಕಮರ್ಷಿಯಲ್ ಆಗಿಲ್ಲ, ಅದೇ ಖುಷಿ. ಅದು ಬಿಟ್ಟರೆ ಬೇರೆ ಎಲ್ಲ ಪ್ಯಾಲೇಸ್ಗಳು ಆಲ್ರೆಡಿ ಕಮರ್ಷಿಯಲೈಸ್ಡ್ ಆಗಿಬಿಟ್ಟಿದೆ. ಎಲ್ಲ ಬಾಡಿಗೆ ಕೊಡ್ತಾ ಇದ್ದಾರೆ, ಪ್ಯಾಲೇಸ್ನ ಅರ್ಧ ಮಾಡಿ ಎಲ್ಲ ಬಾಡಿಗೆ ಕೊಡ್ತಾ ಇದ್ದಾರೆ ಆಲ್ರೆಡಿ. ಇದೆಲ್ಲ ನಿಮ್ಗೆ ಗೊತ್ತೇ ಇದೆಯಲ್ಲ, ಇದೆಲ್ಲ ಕಲರ್ ಗ್ಲಾಸ್ಗಳು ನೀವು ಎಲ್ಲೆಲ್ಲಿ ನೋಡ್ತಾ ಇದ್ದೀರಾ, ಇದೆಲ್ಲ ಫುಲ್ಲು ಬೆಲ್ಜಿಯಂ ಗ್ಲಾಸ್. ಇದು ಚಿನ್ನದ ವ್ಯಾಲ್ಯೂ ಎಷ್ಟಿತ್ತೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನ ವ್ಯಾಲ್ಯೂ ಈ ಬೆಲ್ಜಿಯಂ ಗ್ಲಾಸ್ಗಳಿಗಿತ್ತು. ಅವಾಗ ಈ ಗ್ಲಾಸ್ ಒಳಗಡೆ ಯಾವುದೇ ಕಲರ್ ಹಾಕಿಲ್ಲ, ಇದೆಲ್ಲ ಫುಲ್ಲು ನ್ಯಾಚುರಲ್ ಕಲರ್ ಹೊಂದಿರುವಂಥ ಬೆಲ್ಜಿಯಂ ಗ್ಲಾಸ್ಗಳಿವೆಲ್ಲ. ಗ್ಲಾಸ್ ಥ್ರೂ ಈ ಜಾಗದೊಳಗಡೆ ಬಿಸಿಲು ಪ್ರವೇಶ ಮಾಡುತ್ತೆ, ಅವಾಗ ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇದು ನೋಡಿ, ಇದು ಶೀಶ್ ಮೆಹಲ್. ಇದು ಇಡೀ ಇಂಡಿಯಾದಲ್ಲಿ ಕನ್ನಡಿಗಳನ್ನ ಗೋಡೆ ಸುತ್ತ ಹಾಕ್ತಿದ್ರು, ಸೀಲಿಂಗ್ ಮೇಲೂ ಕನ್ನಡಿ ಹಾಕ್ತಾ ಇದ್ರು. ಆದ್ರೆ ಫ್ಲೋರಿಂಗ್ ಅಲ್ಲಿ ಇಡೀ ಇಂಡಿಯಾದಲ್ಲಿ ಎಲ್ಲೂ ಹಾಕೇ ಇಲ್ಲ. ಫಸ್ಟ್ ಮತ್ತೆ ಲಾಸ್ಟ್ ಪ್ಯಾಲೇಸ್ ಫ್ಲೋರಿಂಗ್ ಅಲ್ಲೂ ಸಹ ಗ್ಲಾಸ್ ಗಳ್ನ ಹಾಕಿರೋದಕ್ಕೆ. ಮತ್ತೆ ಈ ಶೀಶ್ ಮೆಹಲ್ ಅಂತೂ ಬೆಸ್ಟ್ ಪ್ಲೇಸ್ ಇಡೀ ಪ್ಯಾಲೇಸ್ ಅಲ್ಲಿ. ನಾನು ನಿಮ್ಗೆ ಜೈಪುರ್ ಎಕ್ಸ್ಪ್ಲೋರ್ ಮಾಡುವಾಗ ಪ್ಯಾಲೇಸ್ ಅಲ್ಲಿ ಐವರಿ ವರ್ಕ್ಸ್ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ರಲ್ಲ ಜನಗಳು, ಈಗ ನೋಡಿ ಸಂಪೂರ್ಣವಾಗಿ ಎಷ್ಟು ಪ್ರೊಟೆಕ್ಟ್ ಮಾಡಿಟ್ಟಿದ್ದಾರೆ ಈ ಜಾಗದಲ್ಲಿ. ಆನೆಯ ದಂತದಿಂದ ಮಾಡಿರೋದು ಇದು ಐವರಿ ವರ್ಕ್ಸ್ ಇವೆಲ್ಲ. ಮತ್ತೆ ರಾಜರ ಆಲ್ಬಮ್ಗಳು ನೋಡಿ, ಇದೆಲ್ಲ ರಾಜರ 2000 ವರ್ಷಗಳ ಹಳೆಯ ಪೇಂಟಿಂಗ್ಗಳು ಇವೆಲ್ಲ. ಅವಾಗೆಲ್ಲ ಕ್ಯಾಮ್ರಾ ಇರ್ಲಿಲ್ವಲ್ಲ, ಅವಾಗ ಪೇಂಟರ್ ಏನ್ ಮಾಡ್ತಿದ್ರು, ರಾಜ ಯಾವ್ದಾದ್ರು ಬಂಗಿಲಿರೋದನ್ನ ನೋಡ್ತಾ ಇದ್ರು ಮತ್ತೆ ಅದನ್ನ ಹಂಗೆ ಚಿತ್ರಿಸ್ಬಿಡ್ತಾ ಇದ್ರು. ಈ ತರ ಪೇಂಟಿಂಗ್ ನ ಇನ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡಕ್ಕೆ ನೋಡಿ ಈ ಆಲ್ಬಮ್ ರೂಮ್ ನೇ ಕಟ್ಬಿಟ್ಟಿದ್ರು. ಸುತ್ತ ಆಲ್ಬಮ್ ರೂಮ್, ನೀವು ಯಾವ ಕಡೆ 360 degree ಎಲ್ಲಿ ನೋಡಿದ್ರು ಸುತ್ತ ಪೇಂಟಿಂಗ್, ಎಲ್ಲ ಪೇಂಟಿಂಗ್ಗಳು, ಪೇಂಟಿಂಗ್ ಮೇಲೆ ಕೆಳಗಡೆ ಎಲ್ಲಿ ನೋಡಿದ್ರು ಪೇಂಟಿಂಗು. ಕಡೆ ಕೆರೋಸಿನ್ ಹಾಕ್ತಾರೆ, ಕೆರೋಸಿನ್ ಹಾಕಿ ದೀಪ ಹಚ್ಚಿದ ತಕ್ಷಣ ಆ ಫ್ಯಾನ್ ತಿರ್ಗಕ್ ಸ್ಟಾರ್ಟ್ ಆಗೋದು, ಹಿಂಗೆಲ್ಲ ಬೇಗ ಡ್ರೈ ಆಗಿ ಹೋಗೋದು. ಸೊ ನೆಕ್ಸ್ಟ್ ಪೇಜ್ ತಿರ್ಗಕ್ಕೆ ಈಸಿ ಆಗೋದು. ಉದಯ್ಪುರ್ನ ಬ್ಯೂಟಿಫುಲ್ ವ್ಯೂ ಇದಂತು. ಮದುವೆ ಅಥವಾ ಬೇರೆ ಏನಾದ್ರು ಕಮರ್ಷಿಯಲ್ ಆಕ್ಟಿವಿಟೀಸ್ ಇದ್ರೆ ನಿಮ್ದು, ಆ ಕೋಟಿ ಹಾಡನ್ನ ಬಾಡಿಗೆ ತಗೊಂಡು ಅಲ್ಲಿ ಸೆಲೆಬ್ರೇಟ್ ಮಾಡ್ಬೋದು. ಇಲ್ಲಿಂದ ಪಿಚೋಲಾ ಲೇಕ್ ನ ವ್ಯೂ ನೋಡ್ಬೋದು. ಇದನ್ನ ಪಿಚೋಲಾ ಲೇಕ್ ಅಂತ ಯಾಕಂತಾರೆ ಅಂದ್ರೆ, ಈ ಸಿಟಿ ಪ್ಯಾಲೇಸ್ನ ಪೀಚೆ ಇರುವಂತ ಪಿಚೋಲಾ ಲೇಕ್ ಇದು, ಅದಕ್ಕೆ ಇದನ್ನ ಪಿಚೋಲಾ ಲೇಕ್ ಅಂತ ಕೂಗೋದು. ಸೊ ಅಲ್ಲಿ ನೋಡ್ತಾ ಇರೋದು ಅದು ತಾಜ್ ಲೇಕ್ ಹೋಟೆಲ್. ಅದು ಮುಂಚೆ ಸಮ್ಮರ್ ಪ್ಯಾಲೇಸ್ ಆಗಿತ್ತು, ಅದು ರಾಜರುಗಳದು. ಸಮ್ಮರ್ ಆಗಿದ ತಕ್ಷಣ ಅಲ್ಲೋಗಿ ರಾಜರು ಇದ್ ಬಿಡ್ತಾ ಇದ್ರು. ಮತ್ತೆ ಅಲ್ಲಿ ನೋಡ್ತಾ ಇರೋದು ಅದು ಜಗ್ ಮಂದಿರೋದು, ಅಲ್ಲಿಗೆ ಬೋಟ್ ರೈಡ್ ಇದೆ, ಬೋಟ್ ರೈಡಲ್ಲಿ ಹೋಗ್ಬೋದು. ಅದನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ಪೆಷಲಿ ರಾಣಿ ಇರಕ್ಕೆ
ಕಟ್ಟಿದಂತ ಜಾಗ ಇದು ಆ ಜಾಗದಲ್ಲಿ ನೋಡಿ ರಾಣಿ ಕೂತ್ಕೊಂಡು ಅಲ್ಲಿಂದ ಆಚೆ ಏನೇನ್ ಆಕ್ಟಿವಿಟೀಸ್ ನಡೀತಾ ಇತ್ತು ಅದನ್ನ ರಾಣಿ ನೋಡ್ತಾ ಇದ್ರು ಮತ್ತೆ ಅವಾಗ ಶಕೆ ಆಗ್ತಾ ಇತ್ತಲ್ಲ ಮತ್ತೆ ರಾಣಿಯ ಸೇವಕರು ಈ ದಾರನ ಎಳಿತಾ ಇದ್ರು ಈ ದಾರನ ಎಳಿತಾ ಇದ್ದಾಗ ಆ ಚಾಮ್ರ ಅಲ್ಲಿದೆ ನೋಡಿ ಅದು ಹಿಂಗೆ 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 ಆಡ್ತಾ ಇತ್ತು ಅವಾಗ ರಾಣಿಗೆ ತಣ್ಣಗಿರೋ ಗಾಳಿ ಬರ್ತಾ ಇತ್ತು ಹದಿನೆಂಟನೇ ವಯಸ್ಸಲ್ಲಿದ್ದಾಗ ಅವರು ಕುದುರೆಯಿಂದ ಬಿದ್ದು ಪ್ಯಾರಲೈಸ್ಡ್ ಆಗಿಬಿಡ್ತಾರೆ ಆವಾಗ ಪ್ಯಾರಲೈಸ್ಡ್ ಆಗಿರೋಂಥ ರಾಜನಿಗೆ ವೀಲ್ ಚೇರ್ನ ಫೆಸಿಲಿಟಿ ಇತ್ತು ಆವಾಗ ಅವರು ಜೀವನದುದ್ದಕ್ಕೂ ನಡೆಯೋಕ್ಕೆ ಆಗ್ತಿರಲಿಲ್ಲ ಅವರು ಜೀವನದುದ್ದಕ್ಕೂ ಇಲ್ಲೇ ಈ ಜಾಗದಲ್ಲಿ ಇರ್ತಾಯಿದ್ರು ಆವಾಗ ಅವ್ರಿಗೆ ಮಾಡಿರೋಂಥ ಫೆಸಿಲಿಟಿಗಳು ವೀಲ್ ಚೇರು ಬೆಡ್ಡು ಆವಾಗೇನೆ ಐಷಾರಾಮಿ ಆಗಿರೋಂಥ ಫೆಸಿಲಿಟಿಗಳು ಇತ್ತು ಇಲ್ಲಿ ಈ ಜಾಗದಲ್ಲೇ ಅವ್ರು ಇರ್ತಾ ಇದ್ದಿದ್ದು 1946 ಅಲ್ಲಿ ಬಂದಂತೆ ಎಲೆಕ್ಟ್ರಿಕ್ಸಿಟಿ ಉದಯ್‌ಪುರ್‌ಗೆ 1950 ಅಲ್ಲಿ ಬಂತು ಎಲೆಕ್ಟ್ರಿಕ್ಸಿಟಿ ಆವಾಗ ಈ ಎಲೆಕ್ಟ್ರಿಕ್ ಲಿಫ್ಟ್ ಮಾಡಿದ್ರು ಈ ವಿಶೇಷ ಏನಂದ್ರೆ ಈ ಎಲೆಕ್ಟ್ರಿಕ್ ಲಿಫ್ಟ್ ಇವಾಗೂ ಕೂಡ ಯೂಸ್ ಮಾಡಬಹುದು ಸೀನಿಯರ್ ಸಿಟಿಜನ್ ಗೆ ಪ್ಯಾರಲೈಸ್ಡ್ ಆಗಿರೋರಿಗೆ ಸ್ಪೆಷಲಿ ಏಬಲ್ಡ್ ಪರ್ಸನ್ಸ್ ಗಳಿಗೆ ನೀವು ತಿಪ್ಪುರ್ ಲಾಗ ಹಾಕಿದ್ರೆ ಈ ಬಾಗಿಲನ್ನ ಓಪನ್ ಮಾಡಕ್ ಸಾಧ್ಯನೇ ಇಲ್ಲ ಈ ಕಡೆ ಒಂದು ಬಾಗಿಲಿತ್ತು ಈ ಕಡೆ ಲಿಫ್ಟ್ ಮತ್ತೆ ಇಲ್ಲಿ ಬರೀ ಸುಮ್ಮನೆ ಗೋಡೆ ಇತ್ತು ಗೋಡೆ ಇದ್ದಾಗ ಈ ಕಡೆಯಿಂದ ನೋಡಿದಾಗ ನಮ್ಗೊಂಥರ ಚೆನ್ನಾಗಿ ಕಾಣಿಸಲ್ವಲ್ಲ ಆ ಕಡೆ ಬಾಗಿಲಿದ್ದು ಈ ಕಡೆ ಬಾಗಿಲಿದ್ದು ಇಲ್ಲೊಂದು ಬಾಗಿಲಿಲ್ಲ ಅಂದ್ರೆ ನೋಡೋಕಷ್ಟು ಚೆನ್ನಾಗಿ ಕಾಣಿಸಲ್ವಲ್ಲ ಅದಕ್ಕೆ ರಾಜ ಏನ್ ಮಾಡ್ದೆ ಡಮ್ಮಿ ಬಾಗಿಲು ಮಾಡಿಸ್ಕೊಂಡ್ಬಿಟ್ಟು ಕೂಡ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶ ಮತ್ತೆ ಅವರು ಪ್ಯಾರಲೈಸ್ಡ್ ಆಗಿದ್ರಲ್ಲ ಅವಾಗ ಸ್ಪೆಷಲ್ ಆಗಿ ಫ್ರೆಂಚ್ ಸ್ಟೈಲ್ ಅಲ್ಲಿ ಕಮೋಡ್ ಯೂಸ್ ಮಾಡ್ತಾ ಇದ್ರು ಅವಾಗ ರಾಜ ಮಹಾರಾಜರ ಟಾಯ್ಲೆಟ್ ನೋಡ್ರಪ್ಪ ವಾಶ್ರೂಮ್ ಇದು ಮತ್ತೆ ಸಿಂಕ್ ಇದು ಮೋಸ್ಟ್ಲಿ ಇದು ಇತ್ತೀಚೆಗೆ ಇಟ್ಟಿರೋದಂತ ಕಾಣುತ್ತೆ ಇದು ಹಳೇದಲ್ಲ ಬಟ್ ಈ ಕಮೋಡ್ ಅಂತೂ ಹಳೇದು ಸಂಡೇ ನೆಕ್ಸ್ಟ್ ಡೇ ಅವ್ರು ಕೂಡ ರೂಲ್ ಮಾಡಿದ್ರಲ್ಲ ಅದಕ್ಕೆ ಸನ್ರೈಸ್ ಕಿಟಕಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬೆಳಗ್ಗೆ ಎದ್ದಿದ ತಕ್ಷಣ ಸನ್ರೈಸ್ ನೋಡ್ಬೋದಾಗಿತ್ತು ಸೊ ಸನ್ರೈಸ್ ನೋಡಿಲ್ಲ ಅಂದ್ರೆ ಅವ್ರು ಊಟನೂ ಸಹ ಮಾಡೋಂಗಿರ್ಲಿಲ್ಲ ಅವ್ರ ರೂಲ್ಸ್ ಹಂಗಿತ್ತು ಲೆಟರ್ ಕ್ಯಾರಿ ಮಾಡೋದು ಬಾಕ್ಸ್ ಇಲ್ಲದ ಜುವೆಲ್ರಿ ಬಾಕ್ಸ್ ಸಮ್ಮರ್ ಅಲ್ಲಿ ಅಥವಾ ಬೇರೆ ಸೀಸನ್ ಗಳಲ್ಲಿ ಸೂರ್ಯ ಬರ್ತಿದ್ದ ಸೂರ್ಯನ ನಮಸ್ಕಾರ ಹಾಕ್ಬಿಟ್ಟು ಊಟ ಮಾಡ್ತಾ ಇದ್ರು ರಾಜರು ಆದ್ರೆ ಮಾನ್ಸೂನ್ ಟೈಮ್ ಅಲ್ಲಿ ಅಥವಾ ಮೋಡ ಇದ್ದಾಗ ಮಳೆ ಬರುವಾಗ ಸೂರ್ಯ ಬರ್ತಾ ಇರ್ಲಿಲ್ಲ ಅದಕ್ಕೆ ಅವ್ರೇನ್ ಮಾಡಿದ್ರು ಆರ್ಟಿಫಿಷಿಯಲ್ ಸೂರ್ಯನೇ ನಿರ್ಮಿಸ್ಬಿಟ್ರು ನೋಡಿ ಇದು ಆರ್ಟಿಫಿಷಿಯಲ್ ಸೂರ್ಯ ಇದು ಇಲ್ಲಿ ಫೇಸ್ ಕಾಣ್ತಿದೆ ನೋಡಿ ಇದು ಅಪ್ಪಟ ಚಿನ್ನದ್ದು ಒಂದೂವರೆ ಕೆಜಿ ತೂಕ ಇರುವಂತ ಅಪ್ಪಟ ಬಂಗಾರದ ಆರ್ಟಿಫಿಷಿಯಲ್ ಸೂರ್ಯ ಮಳೆ ಬರ್ತಾ ಇದ್ದಂತ ಟೈಮ್ ಅಲ್ಲಿ ಸೂರ್ಯ ಕಾಣಿಸ್ತಾ ಇರ್ಲಿಲ್ವಲ್ಲ ಅದಕ್ಕೆ ಆರ್ಟಿಫಿಷಿಯಲ್ ಸೂರ್ಯನಿಗೆ ನಮಸ್ಕಾರ ಹಾಕಿ ಊಟ ಮಾಡ್ತಾ ಇದ್ರು ಮತ್ತೆ ಇದು ನಾರ್ಮಲ್ ಜನಗಳಿಗೆ ಸೂರ್ಯ ಪ್ಯಾಲೇಸ್ ಇಂದ ಆಚೆ ಮೇಲಿಂದ ಸೂರ್ಯ ಕಾಣ್ತಾ ಇದ್ದ ಆರ್ಟಿಫಿಷಿಯಲ್ ಸೂರ್ಯನ ನೋಡಿ ಊಟ ಮಾಡ್ತಾ ಇದ್ರು ರಾಜ ಬಂದು ಆ ಚೇರ್ ಮೇಲೆ ಕುತ್ಕೋತಾ ಇದ್ರು ಅವಾಗ ಅವನ ತೂಕ ರಾಜನ ತೂಕ ಎಷ್ಟಿದೆ ಅಂತ ಅಲ್ಲಿ ನೋಡ್ಬೋದಾಗಿತ್ತು ಆ ಕಾಲದಲ್ಲಿ ವೇಯಿಂಗ್ ಸ್ಕೇಲ್ ನೋಡಿ ಹೆಂಗ್ ಮಾಡಿದೆ ಸೂರ್ಯವಂಶದ ನಿಮ್ಗೆಲ್ಲ ಗೊತ್ತಿರುವಂತ ವ್ಯಕ್ತಿನ ಹೇಳ್ತೀನಿ ಅವರೇ ಲಾರ್ಡ್ ರಾಮ ರಾಮ ರಾಮನ ರಾಮನ ಮರಿಮಕ್ಕಳು ಮೊಮ್ಮಕ್ಕಳು ಅವರೆಲ್ಲ ರಾಜರಾಗಿದ್ರು ಅವರು ಈ ಕೋಟೆನ ಆಳ್ತಾ ಇದ್ರು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ನೋಡ್ಲೇಬೇಕಾಗಿತ್ತು ಅವಾಗ ಹೇಳಿದ್ನಲ್ಲ ಒಂದೂವರೆ ಕೆಜಿ ಸೂರ್ಯ ಸೀದಾ ಇಲ್ಲಿಗೆ ಕರೆಕ್ಟ್ ಆಗಿ ಕಾಣಿಸುತ್ತೆ ಸೊ ರಾಜ ಅಲ್ಲಿಂದ ಸೀದಾ ಇಲ್ಲಿ ಸೂರ್ಯನ ನೋಡಿ ಇಲ್ಲಿ ಊಟ ಮಾಡ್ತಾ ಇದ್ರು ರಾಜ ಇದು ಮಾನಿಕ್ ಮಹಲ್ ಇದು ಮತ್ತೆ ಇಲ್ಲಿ ನೀವು ನೋಡ್ತಾ ಇರೋಂತ ಕಾರ್ಪೆಟ್ ಇದು ಕೈದಿಗಳಂತ ಯಾರೇ ಇರ್ತಾ ಇದ್ರು ಪ್ರಿಸನರ್ಸ್ ಆ ಪ್ರಿಸನರ್ಸ್ ಈ ಕಾರ್ಪೆಟ್ ನ ತಯಾರಿಸಿರೋದು